ಇನ್ನೇನಮ್ಮ ಎಲ್ಲ ಆಯ್ತಲ್ಲ, ನಿಮ್ಮ ಮನೆಯವರು ತಾವಾಗೆ ಬಂದು ದುಡ್ಡು ಕೊಟ್ರು. ಇಷ್ಟು ದಿನ ಅವರು ನಮ್ಮ ಹಂಗ್ನಲ್ಲಿದ್ದಾರೆ ಅಂತ ನೀನು ಕೊರಕ್ತಿದ್ದೆ, ಈಗೆಲ್ಲ ಸರಿ ಹೋಯ್ತಲ್ಲ. ಈಗಿನ ಕಾಲದವರು ನಾವು ಸೆಟ್ಲ್ ಆದ್ಮೇಲೆ ಮಕ್ಕಳನ್ನ ಮಾಡ್ಕೋಬೇಕು, ಮಕ್ಕಳಿಗೆಲ್ಲ ಸೌಕರ್ಯ ಕೊಡಬೇಕು, ಅವ್ರು ಕೇಳಿದ್ದೆಲ್ಲ ಕೊಡಿಸ್ಬೇಕು ಅಂತ ಅನ್ಕೋತಾರೆ. ಇದೆಲ್ಲ ಇದ್ರೇನೇನಾ ಪ್ರೀತಿ ಗೀತಾ? ಆದ್ರೆ ಅದೆಲ್ಲ ಬೇಕು ಅಲ್ವಮ್ಮ? ನಮ್ ಜೀವನದಲ್ಲಿ ಪೂರ್ತಿಯಾಗಿ ಸೆಟ್ಲ್ ಆಗಿದ್ದೀವಿ ಅಂತ ಯಾವತ್ತೂ ಅನ್ಸಲ್ಲ. ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ಒಂದಲ್ಲ ಒಂದ್ ಬೇಕು ಅನ್ನೋ ಕೊರಗು ಇದ್ದೇ ಇರತ್ತೆ ಗೀತಾ. ಮದ್ವೆಗ್ ಮುಂಚೆ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರತ್ತೆ. ಹೆಂಡತಿ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅಂತ ಗಂಡನ್ಗಾಸೆ ಇರತ್ತೆ. ಹಾಗೆ ಗಂಡನ್ ಮುಂದೆ ಕೈ ಚಾಚಬಾರ್ದು ಅನ್ನೋದು ಹೆಂಡತಿಗೂ ಇರುತ್ತೆ ಅಲ್ವಾ? ಒಟ್ನಲ್ಲಿ ಮಕ್ಕಳಾಗೋಕ್ ಮುಂಚೆ ಗಂಟು ಮಾಡೋ ಯೋಚನೆಯಲ್ಲಿ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಆಮೇಲೆ ಮಕ್ಕಳಾಗ್ಬೇಕು ಅನ್ನೋ ಆಸೆ ನಿಮಗೂ ಬರುತ್ತೆ, ಆಗ ವಯಸ್ಸಿರ್ಬೇಕು ಅಲ್ವಾ ಗೀತಾ? ಅದಕ್ಕೆ ಯಾವ್ಯಾವ ಹೊತ್ತಿನಲ್ಲಿ ಏನೇನಾಗ್ಬೇಕೋ ಅದಷ್ಟು ಆಗ್ ಮುಗಿಸ್ಬಿಡ್ಬೇಕು, ಅದನ್ನ ಮುಂದೂಡ್ಬಾರ್ದು. ಇಷ್ಟ ದಿನ ಲಕ್ಕಿಗೊಂದು ಕೆಲಸ ಇಲ್ಲ, ಸಂಪಾದನೆ ಇಲ್ಲ ಅಂತ ಹೇಳ್ತಿದ್ದೆ, ಈಗ ಅವನಿಗೊಂದು ವ್ಯವಸ್ಥೆ ಆಯ್ತು. ನಮ್ಮ ಮನೆಯವರು ಒಡವೆ ತಗೊಂಡಿದ್ದಾರೆ, ದುಡ್ಡು ತೀರಿಸ್ಬೇಕು ಅಂತ ಹೇಳ್ದೆ, ಅವರಾಗೆ ತಂದು ದುಡ್ಡು ತೀರಿಸಿದ್ದಾರೆ. ಇನ್ ಯಾವ ಕಾರಣ ಇದೆ ನಿನ್ ಹತ್ರ ಮಗು ಬೇಡ ಅಂತ ಹೇಳೋದಕ್ಕೆ? ಅದು ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಸೀನಾ ಕೆಲಸ ಬಿಟ್ಟಿದ್ ಯಾಕೆ ಅಂತ ಗೊತ್ತಾ ನಿಂಗೆ? ಇದು ಗೀತಾ ಹೇಳ್ಕೊಟ್ಟಿರೋ ಐಡಿಯಾ ಕಣೆ. ಹೀಗ್ ಮಾಡಿದ್ರೆ ತಕ್ಷಣ ದುಡ್ಡು ಸಿಗತ್ತೆ ಅಂತ ಹೇಳಿದಾಳೆ. ಈ ಪೆದ್ದ ಕೆಲಸ ಬಿಟ್ಟಿದ್ದಾನೆ, ಮನೆ ಹಾಳಿ, ಎಲ್ರು ತವ್ರ ಮನೆ ಉದ್ದಾರ ಆಗ್ಲಿ ಅಂತ ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡ್ತಾರೆ. ಅವಳು ಹಾಳಾಗೋದಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ತಾಳೆ. ಇಂಥವ್ರನ್ನ ಇಟ್ಕೊಂಡು ಏನ್ ಮಾಡೋದು ಹೇಳ್ಜಕ್ಕ ನಾನು? ಏನೋ ನೋಡಮ್ಮ, ನಿಮ್ಮನೆ ವಿಷಯ, ನೀನ್ ಹೀಗೆ ಬೇಜಾರು ಮಾಡ್ಕೋತೀಯಾ ಕೊರಕ್ತೀಯಾ ಅಂತಾನೇ ಸೀನಾ ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ನೋ ಏನೋ. ಈ ವಿಷಯ ನಾನ್ ನಿನ್ಗೆ ಹೇಳಿ ತಪ್ಪು ಮಾಡ್ಬಿಟ್ನೇನೋ ಅನ್ನಿಸ್ತಾ ಇದೆ ಕಣೆ. ನೀವ್ ಯಾಕೆ ಹಾಗೆ ಅನ್ಕೋತೀರಾ? ಏನ್ ನಡೆದಿದ್ಯೋ ಅದನ್ನೇ ಅಲ್ವಾ ನೀವು ಹೇಳಿದ್ದು. ಸರಿ ಮಂಗ್ಳ, ನನ್ ಮನೇಲಿ ತುಂಬಾ ಕೆಲಸ ಇದೆ, ನಾನು ಇನ್ ಬರ್ತೀನಿ. ಅಮ್ಮ, ಇನ್ ನೆಪ ಹುಡುಕ್ಬೇಡ. ನಿಮ್ದೇ ಆದಂತ ಸಂಸಾರ ಮಾಡಿಕೊಂಡು ಮುದ್ದಾದ ಮಕ್ಕಳನ್ನ ನೋಡ್ಕೊಂಡು ನಿಮ್ದೇ ಆದ ಬದುಕನ್ನ ಕಟ್ಕೋಬಹುದು ಅಲ್ವಾ ಗೀತಾ? ಪುಟ್ಟಿ ಹುಟ್ಟಿದ್ಮೇಲೆ ನನಗಾಗ್ಲಿ ನಿಮ್ ಮಾವನ್ಗಾಗ್ಲಿ ಹೊಸ ಹುಮ್ಮಸ್ ಬಂದಿದೆ. ಪುಟ್ಟಿನ್ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಅವಳಿಗೊಂದು ಒಳ್ಳೆ ಭವಿಷ್ಯ ಕೊಡಬೇಕು ಅಂತ. ಅದ್ ಬಿಟ್ಟು ಬೇಡದಿರೋದೆಲ್ಲ ಯೋಚನೆ ಮಾಡಿ ಸಮಯನ ಹಾಳು ಮಾಡ್ಕೋತಾ ಇದೀಯಾ ಗೀತಾ. ಸಂಸಾರ ಒಂದ್ ಚೆನ್ನಾಗಿದ್ರೆ ಉಳಿದಿದ್ದೆಲ್ಲ ತಾನಾಗೇ ನಡೆಯತ್ತೆ. ಈಗ ಮಗುನ್ ನೋಡ್ಕೊಳ್ಳೋದೇ ಒಂದ್ ದೊಡ್ಡ ಜವಾಬ್ದಾರಿ ಅನ್ಕೋಬೇಡಿ. ಮನೆ ಪೂರ್ತಿ ಜನ ಇದ್ದಾರೆ, ಒಬ್ರಲ್ಲ ಒಬ್ರು ನೋಡ್ಕೋತಾರೆ. ಅದಕ್ಕೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ನಗ್ನಗ್ತಾ ಇರು, ಲಕ್ಕಿ ಜೊತೆನೂ ಚೆನ್ನಾಗಿರು. ಅರ್ಥ ಆಯ್ತಾ? ಏನಾಯ್ತು ಅದಕ್ಕೆ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ ಅಣ್ಣ. ಆಗ್ಲಿಂದ ಕಾರಣ ಕೇಳ್ತಾನೆ ಇದ್ದೀನಿ, ಏನು ಹೇಳ್ದಲೆ ಸುಮ್ಮನೆ ಗೊಳೋ ಅಂತ ಅಳ್ತಾ ಇದ್ದಾರೆ. ನೀನೇ ಒಂದ್ಸಲ ಕೇಳು. ಏನಾಯ್ತು ಮಮ್ಮಂಗ್ಳ? ಮುಗೀತು ಅತ್ತೆ, ಎಲ್ಲ ಮುಗೀತು, ಎಲ್ಲ ಮುಳುಗೋಯ್ತು. ನಾನು ನನ್ನ ಮಗ ತಿರ್ಪೆ ಎತ್ತಬೇಕು ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ. ಅದಕ್ಕೆ ನಾವೆಲ್ಲ ಇಲ್ವಾ, ಯಾಕಂತ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಸರಿಯಾಗಿ ಹೇಳಿ. ನೀನೆ ಹೇಳೋ ಸುಬ್ಬ, ನಾನು ಈ ಮನೆಗೆ ಬಂದಾಗಿಂದ ಏನ್ ನಿರೀಕ್ಷೆ ಮಾಡಿದ್ದೀನಿ ನಿಮ್ಗಳಿಂದ? ರೇಷ್ಮೆ ಸೀರೆ ಬೇಕು, ಇಂಥದ್ದೇ ಒಡವೆ ಬೇಕು, ಐಷಾರಾಮಿ ಜೀವನ ಬೇಕು ಅಂತ ಕೇಳಿದ್ದೀನಾ?
ಇಲ್ಲ ಅಲ್ವಾ ಎರಡೊತ್ತು ಊಟ ಇದ್ರೆ ಸಾಕು ಹೇಗಾದರೂ ಜೀವನ ನಡೆಸಬಹುದು ಅಂತ ಬದುಕ್ತಾ ಇದೀನಿ ನಮ್ಮ ಗೀತನ್ ನಿಂತು ಮದುವೆ ಮಾಡಿಸ್ದೆ ನಿನ್ನ ಚೆನ್ನಾಗಿ ಓದಿಸ್ದೆ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳೋ ಹಾಗೆ ಮಾಡ್ದೆ ಹೌದು ಅದಕ್ಕೆ ಅಷ್ಟೆಲ್ಲ ಮಾಡಿದಿರಾ ಯಾರು ಇಲ್ಲ ಅಂದ್ರು ಈಗ ಅಳೋ ಅಂತದ್ದು ಏನಾಗಿದೆ ಅದನ್ನ ಹೇಳಿ ಇನ್ನೇನಪ್ಪ ಆಗುತ್ತೆ ನಾನು ನಿಮಗೆ ಇಷ್ಟೆಲ್ಲ ಮಾಡಿದಿನಿ ಅಂತ ಮನಸಲ್ಲಿ ಇಟ್ಕೊಂಡು ನನಗೆ ನನ್ನ ಗಂಡನಿಗೆ ನನ್ನ ಮಗನಿಗೆ ಎರಡೊತ್ತು ಊಟ ಹಾಕಿ ಜೀವನ ಪೂರ್ತಿ ಇಲ್ಲೇ ಚಾಕರಿ ಮಾಡ್ಕೊಂಡು ಬಿದ್ದಿರ್ತೀನಿ ಮಂಗಳ ಇಂಥ ಮಾತೆಲ್ಲ ಅಡಕ್ಕೆ ಏನೇ ಆಗಿದೆ ನಿಮಗೆ ಇನ್ನೇನ ಆಗಬೇಕು ಅತ್ತೆ ನಾಳೆಯಿಂದ ಇವರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊತಾರೆ ಹೊಟ್ಟೆಗೆ ಬಟ್ಟೆಗೆ ಏನು ಮಾಡಬೇಕು ನಾವು ಎಲ್ಲರೂ ಅವರವರ ಸಂಸಾರ ನೋಡಿಕೊಂಡು ಚೆನ್ನಾಗಿರ್ತಾರೆ ನನ್ನ ಹಣೆ ಬರ ನೋಡಿ ಅತ್ತೆ ಅಣ್ಣ ಕೆಲಸಕ್ಕೆ ಹೋಗ್ತಿದಾರಲ್ಲ ದುಡಿತಾ ಇದ್ದಾರಲ್ವಾ ದುಡಿತಾ ಇದ್ರು ಗಾಣದ ಎತ್ತಿಂತರ ಈ ಮನೆಗೋಸ್ಕರ ಅವರಿಗೆ ಅಂತ 1 ರೂಪಾಯಿ ಎತ್ತಿಟ್ಕೊಂಡಿಲ್ಲ ಒಂದು ಶೋಕಿ ಇಲ್ಲ ಒಂದು ಚಟ ಇಲ್ಲ ಈ ಮನೆಯವರಿಗೋಸ್ಕರ ಅವರ ಜೀವನೇ ತೆಯಿದ್ರು ಆದ್ರೆ ಅದೇ ನಾಳೆಯಿಂದ ನಾಳೆಯಿಂದ ಏನು ಮನೆಯಲ್ಲೇ ಕೂತ್ಕೊತಾರಲ್ಲ ಸುಬ್ಬ ಕೆಲಸ ಬಿಟ್ಟು ಮನೆಯಲ್ಲಿ ಯಾಕೆ ಕೂತ್ಕೊತಾರೆ ಬಿಡೋದೇನೋ ಬಿಟ್ಟಾಯ್ತು ಅಷ್ಟೊಂದು ದುಡ್ಡನ್ನ ಹೊಂದಿಸ್ಕೊಂಡು ಸಂಪಿಗೆ ದಿಬ್ಬಕ್ಕೆ ಅಂತ ಹೋಗಿದ್ರಲ್ಲ ಅಮ್ಮ ಮಗ ಇಬ್ರು ಆ ದುಡ್ಡು ಎಲ್ಲಿಂದ ಬಂತ ಹೇಳು ಇವ್ರ ಕೆಲಸ ಬಿಟ್ಟಿದ್ದಕ್ಕೆ ಅಂತ ಬಂದಿರೋ ಗ್ರಾಚ್ಯುಟಿ ದುಡ್ಡದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಅತ್ತೆ ಕೇಳಿದಾಗ ಆಫೀಸಲ್ಲಿ ಯಾರತ್ರನೋ ಸಾಲ ತಗೊಂಬಂದಿದ್ದೀನಿ ಅಂತ ಹೇಳಿದ್ರಲ್ಲ ನಂಗೆ ಅವಾಗಲೇ ಅನುಮಾನ ಬಂತು ಇಂಥದ್ದೇನೋ ಮಾಡ್ಕೊಂಡು ಬಂದಿರ್ತಾರೆ ಅಂತ ನನ್ನ ಅನುಮಾನ ನಿಜ ಆಯ್ತು ಕೆಲಸ ಬಿಟ್ಟು ಬಂದಿದ್ದಾರೆ ಕಣೋ ಈಗ ಮತ್ತೆ ಒಳ್ಳೆ ಕೆಲಸ ಎಲ್ಲೋ ಸಿಗುತ್ತೆ ಇವ್ರಿಗೆ ಇದೆಲ್ಲ ಯಾರು ಹೇಳಿದ್ರು ನಿಮಗೆ ಯಾರಾದರೂ ಹೇಳಿ ನಿಜ ಅಲ್ವಾ ಅಣ್ಣ ಅದಕ್ಕೆ ಹೇಳ್ತಿರೋದು ನಿಜನಾ ಹೌದು ಸುಬ್ಬ ಬೇರೆ ಇನ್ನೇನು ಮಾಡಬೇಕಿತ್ತು ಎಲ್ಲ ಕಡೆ ಪ್ರಯತ್ನ ಪಟ್ಟೆ ಎಲ್ಲೂ ದುಡ್ಡು ಸಿಗಲಿಲ್ಲ ಗೀತಾ ಮನೆ ಮರದ ಬೇಡ ಅಂದ್ಬಿಟ್ಲು ಬೇರೆ ದಾರಿ ಇರಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಈಗೇನು ಸಮಸ್ಯೆ ಬಗೆಹರಿತಲ್ಲ ಬಿಡು ನೋಡಿ ಅತ್ತೆ ಸಮಸ್ಯೆ ಬಗೆಹರಿತಂತೆ ಎಲ್ಲಿ ಬಗೆಹರಿತು ಅದೇನೋ ಹೇಳ್ತಾರಲ್ಲ ಹರ್ಷದ ಕುಳಿಗೋಸ್ಕರ ವರ್ಷದ ಕುಳ್ನ ಬಲಿ ಕೊಟ್ರು ಅಂತ ಹಾಗಾಯ್ತು ಅವ್ರಿಗೆ ದುಡ್ಡು ಕೊಡೋದಕ್ಕೋಸ್ಕರ ಇವ್ರ ಜೀವನ ಬಲಿ ಕೊಟ್ಟಿದ್ದಾರೆ ಅಲ್ಲ ಅತ್ತೆ ಇವರಿಂದ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಲ್ವಾ ಅಥವಾ ನಮ್ಮನ್ನಾದ್ರೂ ಕೇಳ್ಬೇಕಲ್ವಾ ನಮ್ ಗುಂಡ ಅದ್ ಯಾವ್ದೋ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಿದ್ದಾನೆ ಅವನಿಗೆ ಅಂತ ಎಷ್ಟು ಖರ್ಚಾಗತ್ತೆ ಅವ್ರಿಗಿದ ಯಾವುದು ಯೋಚನೆನೇ ಇಲ್ಲ ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ರು ಮಂಗಳ ಬೇರೆ ಕೆಲಸ ಸಿಗುತ್ತೆ ಹೇಗ್ರಿ ಸಿಗತ್ತೆ ಒಂದ್ ಕಡೆ ಕೆಲಸ ಕಳ್ಕೊಂಡಿದ ತಕ್ಷಣ ಇನ್ನೊಂದ್ ಕಡೆ ಕೆಲಸ ಸಿಗೋದು ತುಂಬಾ ಸುಲಭ ಅನ್ಕೊಂಡಿದೀರಾ ಅಲ್ಲಿವರೆಗೂ ನಾವು ಹೇಗ್ರಿ ಜೀವನ ಮಾಡೋದು ಅದು ಅಲ್ಲದೆ ಹೊಸ ಕಡೆ ನಮಗ್ ಬೇಕಾದಷ್ಟು ಸಂಬಳ ಎಲ್ಲಿ ಕೊಡ್ತಾರೆ ಹೇಳಿ ಮುಂದಿನ ಜೀವನ ನೆನ್ಸ್ಕೋತಾ ಇದ್ರೆ ನೀವ್ ಹೆದರ್ಬೇಡಿ ಅಂತದೆಲ್ಲ ಏನು ಆಗಲ್ಲ ನಾವೆಲ್ಲರೂ ನಿಮ್ ಜೊತೆಗೆ ಇದೀವಲ್ವಾ ನೀವು ಸಮಾಧಾನ ಮಾಡ್ಕೊಳ್ಳಿ ಹೇಳ ಮಗಿತಾ ಏನ್ ಮಾಡ್ತಿದ್ದೆ ಸೀನಣ್ಣ ಏನಿಲ್ಲ ನಿದ್ದೆ ಬರ್ತಿಲ್ವಾ ಹಾಗೇನಿಲ್ಲ ಶಕೆ ಅಲ್ವಾ ಸುಳ್ಳ್ಯಾಕೆ ಹೇಳ್ತೀಯ ಅಣ್ಣ ನಿನ್ ಮನ್ಸ್ ಸರಿ ಇಲ್ಲ ತಾನೆ ಕೆಲ್ಸ ಕಳ್ಕೊಂಡಿರೋದ್ರಿಂದ
ಬೇಜಾರಾಗಿದೆಯಾ? ಬೇಜಾರಂತ ಏನೂ ಇಲ್ಲ, ಸಿಗೋವರೆಗೂ ಸ್ವಲ್ಪ ಆತಂಕ ಅಷ್ಟೆ. ಯಾಕಣ್ಣ ತಲೆ ಕೆಡಿಸ್ಕೋತೀಯಾ? ನೀನ್ ಚೆನ್ನಾಗಿ ಓದಿದ್ಯಾ, ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ಯಾ, ಕೆಲ್ಸಾನೂ ಚೆನ್ನಾಗ್ ಬರುತ್ತೆ. ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಏನಾದ್ರೂ ಕಳೆದ್ರೆ ಅದಕ್ಕಿಂತ ಚೆನ್ನಾಗಿರೋದು ಸಿಗುತ್ತಂತೆ. ಆ ನಂಬಿಕೆ ಇಟ್ಕೋ. ನಂಬಿಕೆ ಇಟ್ಕೋಬಹುದು, ಆದ್ರೆ ಅದು ನಿಜ ಆಗ್ಬೇಕಲ್ವಾ? ಅದ್ ನಿಜ ಆಗೋದಕ್ಕೆ ಅದನ್ನ ನೀನ್ ಎಷ್ಟ್ ನಂಬ್ತೀಯ ಅನ್ನೋದು ಮುಖ್ಯ ಆಗುತ್ತೆ ಅಣ್ಣ. ನಿಮ್ ಶ್ರದ್ಧೆ, ನಿಮ್ ಪ್ರಾಮಾಣಿಕತೆ, ಅದೇ ನಿಮ್ಮನ್ನು ಉಳಿಸುತ್ತಣ್ಣ. ಫಲ ಸಿಗೋದು ಸ್ವಲ್ಪ ತಡ ಆದ್ರೂ ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಯತ್ತದು. ನನಗ್ಯಾಕೋ ಇದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ ಅನ್ನಿಸ್ತಿದೆ ಅಣ್ಣ. ಹೀಗಾಗೋಯ್ತಲ್ಲ ಅಂತ ಎಲ್ಲರೂ ಕೊರಗ್ತಿರೋದ್ ನೋಡಿ ನಾನ್ ತಪ್ಪ್ ಮಾಡ್ಬಿಟ್ನೇನೋ ಅಂತ ಅನ್ನಿಸ್ತಾ ಇತ್ತು. ನಿನ್ ಮಾತು ಕೇಳಿದ್ಮೇಲೆ ಈಗ ನನಗೆ ಸಮಾಧಾನ ಆಗ್ತಿದೆ. ಅಣ್ಣ ನೀನ್ ಧೈರ್ಯವಾಗಿರು, ಮನೆಯಲ್ಲೆಲ್ಲರೂ ಬೇಜಾರಾಗಿರ್ತಾರೆ, ಅದ್ ಸಹಜ. ಆದ್ರೆ ಅವ್ರಿಗೆಲ್ಲ ನೀನ್ ಸಮಾಧಾನ ಹೇಳ್ಬೇಕು, ನೀನೇ ಧೈರ್ಯ ಹೇಳ್ಬೇಕಲ್ವಾ ಅವ್ರಿಗೆ? ಇಲ್ಲ ಗೀತಾ, ನಿನ್ ಮಾತು ಕೇಳಿದ್ಮೇಲೆ ಧೈರ್ಯ ಬಂತು. ಇನ್ಯಾವತ್ತೋ ಅವ್ರು ಯಾರು ಬೇಜಾರು ಮಾಡ್ಕೋಬಾರ್ದು, ಹಾಗೆ ನಡ್ಕೊಳ್ತೀನಿ. ಆಮೇಲೆ ಅಣ್ಣ ಮಂಗಳತ್ಗೆಗೂ ಬೇಜಾರಾಗಿರುತ್ತೆ. ಗಂಡನ್ ಕೆಲ್ಸ ಹೋಗಿದೆ ಅಂದ್ರೆ ಯಾವ ಹೆಂಡತಿಗಾದ್ರೂ ಬೇಜಾರಾಗತ್ತಲ್ವಾ ಅಣ್ಣ? ಅವ್ರ ಮೇಲೆ ರೇಗಾಡಕ್ ಹೋಗ್ಬೇಡ, ಅವ್ರಿಗೂ ನೀನೇ ಸಮಾಧಾನ ಮಾಡ್ಬೇಕು. ಯಾಕಣ್ಣ ಸುಮ್ಮನಿದ್ಯಾ? ಏನಮ್ಮ ಮಾತಾಡ್ಲಿ, ವಯಸ್ಸಿನಲ್ಲಿ ನೀನ್ ಚಿಕ್ಕೋಳು, ಆದ್ರೆ ಮಾತಲ್ಲಿ ಅನುಭವದಲ್ಲಿ ತುಂಬಾ ದೊಡ್ಡೋಳು. ನಿನ್ ಮಾತಿಂದ ನನಗೆ ಸಮಾಧಾನ ಸಿಕ್ತು. ನೇನ್ ಮಾತಾಡ್ಲಿ? ಸರಿ ಗೀತಾ, ಮತ್ತೆ ಫೋನ್ ಮಾಡ್ತೀನಿ. ಸರಿನಣ್ಣ. ಯಾಕೆ ಇಲ್ಲಿ ಕೂತಿದ್ದೆ? ಊಟ ಮಾಡು. ನನಗೆ ಹಸಿವಿಲ್ಲ. ಯಾಕೆ ಹಸಿವಿಲ್ಲ? ಯಾಕಿಲ್ಲ ಅಂದ್ರೆ ಏನ್ ಹೇಳಿ? ಹಸಿವಿಲ್ಲ ಅನ್ನೋದಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ಹೊಟ್ಟೆ ಪೂರ್ತಿ ತಿಂದಿರ್ತೀಯ, ಇಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೀಯ. ನಾನೇನು ತಿಂದಿಲ್ಲ. ಹಾಗಾದ್ರೆ ಏನೋ ಯೋಚನೆ ಮಾಡ್ತಾ ಇದೀಯ. ಏನದು? ಇನ್ನೇನು ಯೋಚನೆ ಹೇಳು. ದೊಡ್ಡ ಮಂದ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೀನಣ್ಣ ಬಂದು ದುಡ್ಡು ಕೊಟ್ರು, ಋಣ ಋಣ ಅಂತಿದ್ದೆ, ಅದು ಬಗೆಹರಿತು. ಇನ್ನೇನು ಯೋಚನೆ? ನಿಮ್ ಪ್ರಕಾರ ಇದೆಲ್ಲ ಬಗೆಹರಿದೆ ಲಕ್ಕಿ ಅವ್ರೆ, ಆದ್ರೆ ಅವ್ರ ಪ್ರಕಾರ ಅಂದ್ರೆ? ಸೀನಣ್ಣ ನಮಗ್ ದುಡ್ಡು ತಂದು ಕೊಟ್ನಲ್ಲ, ಅದು ಅವನ್ ಕೆಲ್ಸ ಬಿಟ್ಟಾಗ ಸೆಟಲ್ಮೆಂಟ್ ಅಲ್ಲಿ ಬಂದಿತ್ತು. ಹೌದಾ? ಯಾರು ಹೇಳಿದ್ರು ಹಾಗಂತ? ಸೀನಣ್ಣ ಹಂಗೆ ಯಾಕೆ ಮಾಡಕೋದ್ರು? ನಮ್ ಋಣ ತೀರ್ಸಕ್ಕೆ. ಹೋಗ್ಲಿ ಬಿಡು, ಸೀನಣ್ಣ ತುಂಬಾ ಓದಿದ್ದಾರೆ, ಈ ಕೆಲಸ ಇಲ್ಲಾಂದ್ರೆ ಇನ್ನೊಂದು ಕೆಲಸ, ಅದಕ್ಕೆ ನೀನ್ ಊಟ ಬಿಟ್ಕೊಂಡು ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸೀನಣ್ಣ ಇದ್ದಕ್ಕಿದ್ದಂಗೆ ಕೆಲಸ ಬಿಟ್ಟಿದ್ದಾನೆ, ಯಾರಿಗಾದ್ರೂ ಬೇಜಾರಾಗತ್ತೆ ಅಲ್ವಾ? ಸೀನಣ್ಣಗೆ ಕೆಲಸ ಬಿಡಿ ಅಂತ ನಾವ್ ಯಾರಾದ್ರೂ ಹೇಳಿದ್ವಾ? ಅಮ್ಮ ಹೇಳಿದ್ರಾ? ದೊಡ್ಡಮ್ಮ ಹೇಳಿದ್ರಾ? ಇಲ್ಲ ತಾನೆ. ಅವರೇ ಕೆಲಸ ಬಿಟ್ಟಿದ್ದಾರೆ ಅಂದ್ರೆ ಏನೊಂದು ಪ್ಲಾನ್ ಇರುತ್ತೆ. ನೀನ್ ಯೋಚನೆ ಮಾಡೋದಕ್ಕೆ ಏನಾದ್ರೂ ನೆಪ ಹುಡುಕ್ತಾ ಇರ್ತೀಯ, ಏನಾದ್ರೂ ಮೈ ಮೇಲೆ ಹೇಳ್ಕೊತಾ ಇರ್ತೀಯ. ಈಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ, ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡಬೇಕು. ಅದಿಲ್ಲ ನಿಮಗೆ, ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನಿಮ್ಗೇನಾಗಿದೆ ಲಕ್ಕಿ ಅವ್ರೆ? ನಾನು ಸದಾ ನಿಮ್ ಬಗ್ಗೆನೆ ಅಲ್ವಾ ಯೋಚನೆ ಮಾಡೋದು? ಬರೀ ಹೇಳ್ತೀಯ ಅಷ್ಟೇ. ಜಲ್ಜಾಕರ್ ಮುಂದೆ ಚಾಲೆಂಜ್ ಮಾಡ್ತೀನಿ, ಅದು ಗೆಲ್ಬೇಕನ್ನೋ ಯೋಚನೆ ಇಲ್ಲ ನಿಮಗೆ. ಫಸ್ಟ್ ಟೈಮ್ ಬೇಕು ಅಂತೆ, ಆಮೇಲೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತೆ, ಆಮೇಲೆ ಒಡವೆ ದುಡ್ಡು ತೀರಿಸ್ಬೇಕು ಅಂತೆ. ಈಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ, ಇನ್ನೇನು ಚಿಂತೆ ನಿಂಗೆ? ಇನ್ನು ಒಂದು ವರ್ಷದಲ್ಲಿ ನಮ್ಮ ಮಗುಗೆ ತೊಟ್ಲು ಕಟ್ಟಬೇಕು. ಆ ಜಲ್ಜಕ್ಕ ತೊಟ್ಲು ಶಾಸ್ತ್ರಕ್ಕೆ ಬರೋದಕ್ಕೆ ಮುಖ ಇರಬಾರ್ದು, ಹಂಗೆ ಮಾಡಬೇಕು. ಅದಕ್ಕೆ ಸಮಯ ಇದೆ, ಯೋಚನೆ ಮಾಡೋಣ. ಏನು ಯೋಚನೆ ಮಾಡಬೇಕು? ನಾನು ಯಾಕೆ ಚಾಲೆಂಜ್ ಮಾಡ್ದೇಳು? ಆ ಜಲ್ಜಕ ಬಾಯಿ ಬಂದಂಗೆ ಮಾತಾಡ್ತಿದ್ರು, ನಿನಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾ ಇದ್ರು.
ನಿನಗೋಸ್ಕರ ಚಾಲೆಂಜ್ ಮಾಡಿದೆ, ನಿನಗೆ ಯೋಚನೆ ಮಾಡಬೇಕಲ್ವಾ? ಹೇಗಾಗಿದೆ ಅಂದರೆ ನನ್ನ ಮರ್ಯಾದೆ ನಾನೇ ಉಳಿಸ್ಕೋಬೇಕು, ಯಾಕೆಂದ್ರೆ ಚಾಲೆಂಜ್ ಮಾಡಿದ ನಾನಲ್ವಾ, ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಕೋಪ ಮಾಡ್ಕೋಬೇಡಿ ಲಕ್ಕಿಯವರೇ, ಪರಿಸ್ಥಿತಿ ಹೇಗಿತ್ತು ಅಂತ. ಏನು ಪರಿಸ್ಥಿತಿ? ಯಾರಿಗೂ ಇಲ್ದಿರೋದು ನಿನಗೆ. ಜೀವನದ ಬಗ್ಗೆ ಲೈಫ್ ಬಗ್ಗೆ ಕ್ಲಾರಿಟಿ ಇಲ್ದಿರೋರಿಗೆ ಮಗು ಆಗುತ್ತೆ. ನನ್ನ ಲೈಫ್ ಬಗ್ಗೆ ಪಕ್ಕಾ ಕ್ಲಾರಿಟಿ ಇದೆ, ನನ್ನ ಮಗು ಬಗ್ಗೆ ಕನಸಿದೆ. ನಮ್ಗೆ ಯಾಕೆ ಮಗು ಆಗಬಾರ್ದು ಅಂದ್ರೆ ನನಗೆ ನಿನ್ನ ಮಗುನ ಸಾಕೋ ಶಕ್ತಿ ಇಲ್ಲ ಅಂತನಾ? ಈ ಮನೆಯಲ್ಲಿ ನಮ್ಮ ಮಗುಗೆ ಯಾವುದೇ ಕೊರತೆ ಇರಲ್ಲ, ಆತರ ಬೆಳೆಯುತ್ತೆ. ಅದು ಹಾಗಲ್ಲ ಲಕ್ಕಿ ಅವರೇ. ಡೈರೆಕ್ಟ್ ಆಗಿ ಹೇಳ್ಬಿಡುಕಿತ, ನನಗೆ ನೀವು ಸೋಲ್ಬೇಕು, ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕು, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ. ನಾನು ಸೋಲೋದು ನಿನ್ಗೆ ಇಷ್ಟ ಅಲ್ವಾ? ನಾನು ಯಾವತ್ತಾದರೂ ಹಾಗೆ ಯೋಚನೆ ಮಾಡಿದ್ದೀನ? ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಗೀತಾ. ನಾನು ಸೋಲೋದು ನೋಡೋದಕ್ಕೆ ಕಾಯ್ತಾ ಇದ್ದೆ. ಒಂದು ಮ್ಯಾಚಲ್ಲೂ ನಾನು ಸೋತಿಲ್ಲ, ಅಂಥದ್ರಲ್ಲಿ ಆ ಜಲ್ಜಕ್ಕನ ಚಾಲೆಂಜ್ಗೆ ಸೋಲ್ಬೇಕಾ? ನನಗೂ ನೀವು ಸೋಲೋದು ಇಷ್ಟ ಇಲ್ಲ. ಹಾಗಿದ್ಮೇಲೆ ಏನು ಯೋಚನೆ ನಿಂಗೆ? ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಅದು ನನ್ನ ಕೈಲಿ ಹೇಳ್ಕೊಳಕ್ಕಾಗಲ್ಲ. ಬೇಡ, ನೀನು ಏನು ಹೇಳ್ಬೇಡ. ನಾನು ನಿನ್ನ ಹತ್ರ ಯಾವ ವಿಷಯನೂ ಕೇಳೋದು ಇಲ್ಲ, ಮಾತಾಡೋದು ಇಲ್ಲ. ನಾನು ನಿನ್ನ ಹತ್ರ ಕೇಳೋದು, ನೀನು ಮುಖ ತಿರುಗಿಸೋದು. ಭಿಕ್ಷೆ ಬೇಡೋ ಥರ ಆಗಿದೆ ಗೀತಾ, ನನಗೆ ಮರ್ಯಾದೆ ಇಲ್ವಾ? ನಿನಗೆ ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಇದೆ, ಅಮ್ಮನ ಬಗ್ಗೆ ಯೋಚನೆ ಇದೆ, ಹುಟ್ಟಿ ಬಗ್ಗೆನೂ ಯೋಚನೆ ಇದೆ. ನಾನು ನಿನ್ನ ಗಂಡ ಕಣೆ, ನನ್ನ ಬಗ್ಗೆ ಯೋಚನೆನೇ ಇಲ್ಲ ಅಲ್ವಾ? ನನ್ನ ಮಾತಿಗೆ ಫೀಲಿಂಗ್ಸ್ಗೆ ನಿನ್ನ ಹತ್ರ ಜಾಗನೇ ಇಲ್ಲ. ನಾನು ಇದ್ರ ಬಗ್ಗೆ ಇನ್ ಯಾವತ್ತೂ ಡಿಸ್ಕಸ್ ಮಾಡಲ್ಲ. ಸೋತ್ರೆ ನಾನು ತಾನೇ ಸೋಲೋದು, ಅವಮಾನ ಆದರೆ ನನಗೆ ತಾನೇ. ಅನುಭವಿಸ್ತೀನಿ ಬಿಡು, ಆದರೆ ನೀನು ಮಾತ್ರ ಚೆನ್ನಾಗಿರು. ಮಾಡ್ತೀಯ?